ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕನ್ನಡಿಗರನ್ನೇ ಹೊಂದಿರುವ ಕೇರಳದ ಕಾಸರಗೋಡು ಜಿಲ್ಲೆಯ ಗ್ರಾಮಗಳ ಹೆಸರನ್ನ ಕೇರಳ ಸರ್ಕಾರ ಹೆಸರು ಬದಲಾವಣೆ ಪ್ರಕ್ರಿಯೆ ಮುಂದಾಗಿರುವ ಪ್ರಕ್ರಿಯೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆಕ್ಷೇಪವನ್ನ ವ್ಯಕ್ತಪಡಿಸಿ ಕೇರಳ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಕೊರೋನಾ ಮೂರನೇ ಅಲೆ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಎನ್ನುವುದು ಒಂದು ವಾದವಾದರೆ ಕೆಳ ಮಧ್ಯಮ ವರ್ಗದವರ ಮೇಲೆ ಲಸಿಕೆ ಹಾಕಿಸಿಕೊಳ್ಳದವರ ಮೇಲೆ ಪರಿಣಾಮ ಬೀರಬಹುದೇ ಎಂಬ ಕುರಿತು ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಇಳಿಕೆ ಕಂಡಿದೆ. ರಾಜ್ಯದಲ್ಲಿ ನಿನ್ನೆ 2576 ಪ್ರಕರಣಗಳು ಕಂಡು ಬಂದಿದ್ದು ಬೆಂಗಳೂರಿನಲ್ಲಿ 563 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿವೆ. ಉತ್ತರ ಕೊರಿಯಾದ ಪ್ರಧಾನಿ ಕಿಮ್ ಜಾಂಗ್ ಉನ್ ಆರೋಗ್ಯದ ವಿಚಾರ ಇತರ ದೇಶಗಳಲ್ಲಿ ಮಾತ್ರವಲ್ಲದೆ ಉತ್ತರ ಕೊರಿಯಾದ ಜನರಲ್ಲೂ ಚರ್ಚಾರ್ಹ ವಿಚಾರವಾಗಿದೆ. ಕಿಮ್ ಜಾಂಗ್ ಉನ್ ರ ಈಗಿನ ಫೋಟೋಗಳು ಜನರ ಆತಂಕಕ್ಕೆ ಕಾರಣವಾಗಿವೆ. ಪ್ರೀತಿಯ ಭಾಷೆಗೆ ಸೋತ ಇಬ್ಬರು ಮುಖ ಜೋಡಿಗಳು ಹಸೆಮಣಿ ಏರಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವಿಶೇಷ ಅಂದ್ರೆ ಲಾಕ್ಡೌನ್ ಸಡಿಲಿಕೆ ಬಳಿಕ ಧಾರವಾಡದಲ್ಲಿ ನಡೆದ ಅಪರೂಪದ ಮೊದಲ ಮದುವೆ ಇದಾಗಿದ್ದು ಎಲ್ಲರ ಗಮನವನ್ನ ಸೆಳೆದಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಜುಲೈ 19-22 ಎಸ್ಎಸ್ಎಲ್ಸಿ ಪರೀಕ್ಷೆ ಎಂದು ಘೋಷಿಸಿದ ಬೆನ್ನಲ್ಲೇ ಸಂಪುಟದಲ್ಲಿನ ಸಮನ್ವಯತೆ ಕೊರತೆ ಬಹಿರಂಗಗೊಂಡಿದೆ. ಸಚಿವ ಸುರೇಶ್ ಕುಮಾರ್ ಘೋಷಣೆಯ ನಂತರ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು 10ನೇ ತರಗತಿ ಪರೀಕ್ಷೆ ಘೋಷಣೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಅನ್ನುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಕೊರೋನಾ ಮೊದಲ ಅಲೆಯಿಂದ ತತ್ತರಿಸಿದ ಬೆನ್ನಲ್ಲೇ ಎರಡನೇ ಅಲೆಯಿಂದ ಜರ್ಜರಿತಗೊಂಡಿರುವ ವಿವಿಧ ವಲಯಗಳಿಗೆ ಹಣಕಾಸು ಸಚಿವರು ವಿವಿಧ ಆರ್ಥಿಕ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಪ್ಯಾಕೇಜ್ಗಳ ಒಟ್ಟು ಮೊತ್ತ 1.1 ಲಕ್ಷ ಕೋಟಿ ರೂಪಾಯಿ. ಮಂಡ್ಯದಲ್ಲಿ ಈಗ ಎಲ್ಲೆಡೆ ಕೊರೋನಾದೇ ಮಾತು. ಕೊರೋನಾ ಬಂದ್ರೆ ವಯಸ್ಸಾದವರು ಸತ್ತೋಗ್ತಾರಂತೆ ಅನ್ನೋದು ಇಂಥದೊಂದು ವಿಚಾರ ಮಂಡ್ಯದ ಕೆಲ ತಾಲೂಕುಗಳಲ್ಲಿ ಈಗ ಹರಿದಾಡ್ತಾ ಇದೆ. ಇದಕ್ಕೆ ಹೆದರಿದ ಹಿರಿಯರು ಕಣ್ಮುಚ್ಚಿ ಬಿಡುವ ಆತಂಕದಲ್ಲಿದ್ದಾರೆ. ಹೀಗಾಗಿಯೇ ಕಣ್ಮುಚ್ಚುವ ಮೊದಲು ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಮದುವೆ ಮಾಡಿ ಮುಗಿಸಿ ಬಿಡುವ ಧಾವಂತದಲ್ಲಿದ್ದಾರಂತೆ. ಮದುವೆ ಮಾಡಿಬಿಟ್ರೆ ಅಲ್ಲಿಗೆ ತಮ್ಮ ಜವಾಬ್ದಾರಿಗಳು ಕಳೆದಂತೆ, ನಿಶ್ಚಿಂತೆಯಿಂದ ಪ್ರಾಣ ಬಿಡಬಹುದು ಅಂತ ಅಂದುಕೊಳ್ತಾ ಇದ್ದಾರೆ. ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈ ವರ್ಷ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ಪತ್ತೆಯಾಗಿವೆಯಂತೆ. ಡೋಪಿಂಗ್ ಪ್ರಕರಣದ ಸುಳಿಗೆ ಸಿಲುಕಿದ್ದ ಭಾರತ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಅಂಶುಲಾ ರಾವ್ಗೆ 4 ವರ್ಷ ನಿಷೇಧವನ್ನು ಹೇರಲಾಗಿದೆ. ನಾಡಾ ನಡೆಸಿದ ವಿಚಾರಣೆ ವೇಳೆ ಅಂಕುಶ ತಪ್ಪಿಸ್ತರೆಂದು ಸಾಬೀತಾಗಿದೆ. ಕಳೆದ 2-3 ವರ್ಷಗಳಿಂದ ಕಾಯುತ್ತಿದ್ದ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಗೆ ಮುಹೂರ್ತ ಕೂಡಿ ಬಂದಿದ್ದು ಜೂನ್ 30ರಿಂದಲೇ ಪ್ರಾರಂಭವಾಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ.